ಓಕೆ ರಾಜರೆಡ್ಡಿ ಸರ್ ಹತ್ರ ಒಂದು ಡಿಸೀಸ್ ಬಗ್ಗೆ ಮಾತಾಡೋಣ, ಏನೇನು ಡಿಸೀಸ್ ಬರುತ್ತೆ ಮ್ಯಾಂಗೋ ಇಂದ ಅಂತ ಹೇಳಿ, ಒಂದು ಗಿಡ ನೆಡೋದ್ರಿಂದ ಒಂದು ಎಂಡ್ವರೆಗೂ ಒಂದು ಡಿಸೀಸ್ ಬಗ್ಗೆ ಮಾತಾಡೋಣ ಸರ್. ಈಗ ಒಂದು ಡಿಸೀಸ್ ಬಂದೇ ಬರುತ್ತೆ ಪ್ರತಿಯೊಂದಕ್ಕೆ, ಪ್ರಕೃತಿಗೆ ಎಲ್ಲರೂ ಒಂದೇ, ಈಗ ಮನುಷ್ಯರು ಒಂದೇ, ಗಿಡಗಳು ಒಂದೇ, ಪ್ರಾಣಿಗಳು ಒಂದೇ, ಈಗ ಮ್ಯಾಂಗೋನು ಒಂದೇ, ಅದಕ್ಕೆ ಡಿಸೀಸ್ಗಳು ಬಂದೇ ಬರುತ್ತೆ. ಏನೇನು ಡಿಸೀಸ್ ಬರುತ್ತೆ ಎ ಟು ಝೆಡ್ ಹೇಳ್ತೀರಾ, ಏನೇನು ಡಿಸೀಸ್ ಬರುತ್ತೆ ಮ್ಯಾಂಗೋಕ್ಕೆ? ಈಗ ಒಂದು ಪ್ರಥಮ ಹಂತವಾಗಿ ನಮ್ಗೇನಾಗುತ್ತೆ, ಬೂದಿ ರೋಗ ಅಂತ. ಬೂದಿ ರೋಗ ನಮ್ಮ ಫ್ಲವರಿಂಗ್ ಸ್ಟೇಜಲ್ಲಿ ಈ ಹೂ ಗೊಂಚು ಹೂ ಬಿಡುವಾಗ್ಲೇನೆ ಬೂದಿ ರೋಗ ಅಂತ ಬರುತ್ತೆ. ಅದು ಎಲೆಗಳಿಗೆ ಇದಕ್ಕೆಲ್ಲ ಫ್ಲವರಿಂಗ್ ಏನಿರುತ್ತೋ ಬೆಳ್ಳಿಗೆ ಅದು ಬಂದು ನಿಮಗೆ ಉದುರಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗೇ ಅದು ಬೂದಿ ರೋಗ. ಅದಾದ್ಮೇಲೆ ಮತ್ತೆ ಹೂ ರೋಗ ಬರುತ್ತೆ, ಅದರಲ್ಲಿ ಆಂಥ್ರಾಕ್ರೋಸು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ನಾವು ಏನು ಪ್ರಥಮ ಹಂತವಾಗಿ ಏನು ಔಷಧಿ ಕರೆಕ್ಟಾಗಿ ಸಿಂಪರಣೆ ಮಾಡ್ಕೊಳ್ತಾ ಬಂದರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಏನಿದೆಯೋ, ಸೊ ಅವಾಗಿಂದ ಫ್ಲವರಿಂಗ್ ಬಿಫೋರ್ ಫ್ಲವರಿಂಗು ಆಫ್ಟರ್ ಫ್ಲವರಿಂಗು ಇದನ್ನು ಮಾಡ್ಕೊತಾ ಬಂದರೆ ಡಿಸೀಸನ್ನ ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲಾಂದರೆ ಇವಾಗ ಯಥೇಚ್ಛವಾಗಿ ಬಾದಾಮಿಗೆ ನಮ್ಮಲ್ಲಿ ಜಾಸ್ತಿ ರೋಗ ಬರ್ತಾ ಇರೋದು ಬಾದಾಮಿಗೆ. ಸ್ಪಾಂಜಿ ಟಿಶ್ಯೂ ಅಂದರೆ ಒಳಗಡೆ ಹಣ್ಣು ನಿಮಗೆ ಚೆನ್ನಾಗಿರತ್ತೆ ಆಚೆ ಕಡೆ ನೋಡಿ, ಒಳಗಡೆ ಎಲ್ಲ ಟೊಳ್ಳಾಗ್ಬಿಟ್ಟಿದೆ, ಅದೊಂಥರ ಟೊಳ್ಳಾಗಿರತ್ತೆ. ಇಂಪ್ರೆಷನ್ ಯಾವ ತರ ಇರುತ್ತೆ ಆ ತರ ಒಳಗಡೆ ಜ್ಯೂಸಿ ಕಲ್ಚರ್ ಇರುತ್ತೆ. ಸೊ ಅದನ್ನ ಸ್ಪಾಂಜಿ ಟಿಶ್ಯೂ ಅಂತೀವಿ. ಅಲ್ಲೇನಾಗತ್ತೆ, ನಮ್ದು ಪೋಷಕಾಂಶಗಳು ನಮ್ಮ ಗಿಡದಲ್ಲಿ ಏನು ಲವಣಾಂಶಗಳು ಪೋಷಕಾಂಶಗಳು ನಾವ್ ಏನ್ ಕೊಡ್ತೀವೋ ಅದು ಯಾವ್ದು ನ್ಯೂಟ್ರಿಯಂಟ್ಸ್ ಕಡಿಮೆ ಆಗಿದ್ರು ನಿಮ್ಗೆ ಆ ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಒಂದು ಎರಡನೇದು ಬಂದ್ಬಿಟ್ಟು ಓವರ್ ಮೆಚುರಿಟಿ. ಸಪೋಸ್ ನಾವು ಈಗ ಬಾದಾಮಿ ಹೆಂಗೆ ಅಂದರೆ 70-80% ಮೆಚುರಿಯಲ್ಲಿ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಬಿಡ್ಬೇಕು. ನೀವು ಇಫ್ ಇಟ್ ಈಸ್ ಕ್ರಾಸಸ್ 90, ಸೊ ನಿಮ್ಮ ಸ್ಪಾಂಜಿ ಟಿಶ್ಯೂ ಗ್ಯಾರಂಟಿ ಅಂತ. 90 ಮೇಲೆ ಬಿಟ್ಬಿಟ್ರೆ ಅದು ಅವಾಗ ನಿಮಗೆ ಬರೀ ಪ್ರೊಸೆಸಿಂಗ್ ಆಗುತ್ತೆ ಹೊರತು ತಿನ್ನೋದಕ್ಕಾಗದೆ. ಬಟ್ ಇಲ್ಲೇನಾಗುತ್ತೆ, ನಮ್ಮ ಜಿಯೋಗ್ರಫಿಕಲ್ ಕಂಡೀಷನ್ನು ನಮ್ಮ ಈ ಟ್ರೋಪಲಾಜಿಕಲ್ ಏನಿದೆಯೋ ಇದೇನಾಗಿದೆ ಪ್ರಾಬ್ಲಮ್ಮು, ನಮ್ಮಲ್ಲಿ ಟೆಂಪರೇಚರ್ 35 ನಾವು ಕ್ರಾಸ್ ಮಾಡ್ತೀವಿ, ಅದಕ್ಕೆ ಡಿಸೀಸ್ ಜಾಸ್ತಿ ಬಂದ್ಬಿಡುತ್ತೆ ಬಾದಾಮಿ. ಅದಕ್ಕೆ ನಮ್ಗೆ ಸಕ್ಸಸ್ ಇಲ್ಲ. 25-30 ಒಳಗಡೆ ಇರಬೇಕು, 25-30 ಒಳಗಡೆ ಇರಬೇಕು ಬಾದಾಮಿಗೆ. ಸಿ ವಿ ಆರ್ ಸಕ್ಸಸ್ಫುಲ್ ಓನ್ಲಿ ಇನ್ ತೋತಾಪುರಿ ನೀಲಮ್ಮ ಸೇಂದೂರ. ನೀವು ಇಲ್ಲಿ ಇಲ್ಲಿ ನಮಗೆ ಅದು ಜಾಸ್ತಿ ಡಿಸೀಸ್ಗಳು ಅಟ್ಯಾಕ್ ಆಗ್ತಾ ಇರೋದೇ ಬಾದಾಮಿಗೆ ರೀಸನ್. ಅದು ನಮ್ಮಲ್ಲಿ ಕ್ಲೈಮೇಟ್ ಟೆಂಪರೇಚರ್ ಇದೆಯಲ್ಲ, ಇಟ್ ಕ್ರಾಸಸ್ ಟು 36 degrees ವರೆಗೂ ಹೋಗುತ್ತೆ. ನಿಮ್ಗೆ ಅದೇ ರಾಮನಗರ ನಿಮಗೆ ಬೆಳಗಾಮು ಆ ಪ್ರದೇಶ ತಗೊಂಡ ಹುಬ್ಳಿ ಧಾರವಾಡ ಹಾವೇರಿ ಅದೆಲ್ಲ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಅವ್ರ ಟೆಂಪರೇಚರ್ ಕಡಿಮೆ ಇದೆ. ಹಂಗಾಗಿ ದೇ ಆರ್ ವೆರಿ ಸಕ್ಸಸ್ಫುಲ್ ಫಾರ್ಮರ್ಸ್ ಇನ್ ಬಾದಾಮಿ. ಬೈಲೋಂಗ್ಲಾ ಅಂತಂದ್ರೆ ಒಂದ್ ಸ್ವಲ್ಪ ಕಾಡು ಬರುತ್ತೆ, ಹೀಟು ಬರುತ್ತೆ. ನಿಮ್ಗೆ ರತ್ನಗಿರಿ ತಗೊಂಡ್ರೆ, ಸಿ ರತ್ನಗಿರಿ ವೈ ಇಟ್ ಈಸ್ ಸೋ ಫೇಮಸ್ ಅಂದ್ರೆ, ರತ್ನಗಿರಿ ಬರುತ್ತೆ ಮಹಾರಾಷ್ಟ್ರ ಬೆಳಗಾಂ ಬಾರ್ಡರ್ ಎಲ್ಲ, ಅಲ್ಲಿ ನೀವು ಹೋದಾಗ ಅಲ್ಲಿ ಹೆಂಗಿರುತ್ತೆ ಹಿಲ್ಲಿ ರೀಜನ್ಸ್ ಎಲ್ಲ ನಮ್ಮ ಕೋಸ್ಟಲ್ ಬೆಲ್ಟ್ ಇದ್ದಂಗೆ. ಓಕೆ, ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಬೆಳಗ್ಗೆ ಮಳೆ ಬೀರುತ್ತೆ, ಮಧ್ಯಾಹ್ನ ಬಿಸಿಲು ಬರುತ್ತೆ, ಸಾಯಂಕಾಲ ಮತ್ತೆ ಬಿಸಿಲು ಬರುತ್ತೆ ಈ ತರ. ಓಕೆ, ಸೊ ಅಲ್ಲಿ ಬಿಸಿಲು ಇದ್ರೂ ಈ ಒಂದು ಟೆಂಪರೇಚರ್ ಅದು ಸೀಶೋರ್ ಪಕ್ಕ ಹ್ಯೂಮಿಡಿಟಿ ಮೇಂಟೈನ್ ಆಗುತ್ತೆ, ಅದು ನಿಮ್ಗೆ ಏನಾಗುತ್ತೆ ಮತ್ತೆ ರಾತ್ರಿ -15 ಬರುತ್ತೆ. ಸೊ ಬೆಳಗ್ಗೆ ನಿಮ್ಗೆ ಮತ್ತೆ ಟೆಂಪರೇಚರ್ 35-40 ಬರುತ್ತೆ, ಬಟ್ ಇಟ್ ಮ್ಯಾಚಸ್ ದಟ್. ಅದಕ್ಕೆ ಅವರು ಬಾದಾಮಿ ಡಜನ್ ಗಟ್ಟಲೆ ಮಾರ್ತಾರೆ, ಅವ್ರ ದೇರ್ ಎಕ್ಸ್ಪೋರ್ಟಿಂಗ್ ಬಾದಾಮಿ. ಬಾದಾಮಿ ಜಿಐ ಟ್ಯಾಕ್ಸ್ ಇರುತ್ತೆ ಬಾದಾಮಿಗೆ, ಟ್ಯಾಕ್ಸ್ ಇದ್ದದ್ದು ಲೇಬಲ್ ಕೂಡ ಜಿಐ ಟ್ಯಾಗ್ ಅಂತಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಟರ್ ಅಂತ. ನಿಮ್ಗೆ ಅಲ್ಲಿನ ಅಲ್ಲಿ ರತ್ನಗಿರಿದ ಅಂತ ಒಂದು ಟ್ಯಾಗ್ ಹಾಕ್ತಾರೆ, ಎನಿ ಪ್ರಾಡಕ್ಟ್ ನಮ್ದು ಇಲ್ಲಿ ಟ್ಯಾಗ್ ಸಿಕ್ಬಿಟ್ರೆ ನೀವ್ ಹೇಳ್ಬೇಕಂದ್ರೆ ಮಾಡ್ ನಮ್ದು ಶ್ರೀನಿವಾಸ್ಪುರದ ಜಿಐ ಟ್ಯಾಗ್ ಯಾವ್ದಿದೆ ಇಲ್ಲಿ ಇಲ್ಲಿದು ಹೇಳಿದ್ರೆ ನಮ್ದಕ್ಕೆ ಲಾಸ್ಟ್ ಟೈಮ್ ಇದು ಆಗಿದೆ ಅಲ್ಲ ಬೆನಿಷನ್ ಅದೇನ ಸರ್ ವಿಶೇಷತೆ ಬೆನಿಷನ್? ಅದು ಆಕ್ಚುಲಿ ಮೊದಲಿಂದ ವೆರೈಟಿ ಅದು ಬಾದಾಮ್ ಬಾದಾಮ್ ಅಂತಾನೆ ಸಫೇದ ಅಂತಾರೆ. ಈ ಆಕ್ಚುಲಿ ಇವಾಗ್ಲೂ ನೀವು ನಾರ್ತ್ ಹೋದ್ರೆ ಬಾದಾಮಿ ಬಿಟ್ರೆ ನೆಕ್ಸ್ಟ್ ಬೆನಿಷನ್ ಕನ್ಸಂಪ್ಷನ್ ಬಂಗನಪಲ್ಲಿ ಅಂತಾರೆ. ಅದು ಆಕ್ಚುಲಿ ಆಂಧ್ರ ವೆರೈಟಿ ಅದು. ಓಕೆ, ಇದು ಆಂಧ್ರ ವೆರೈಟಿ, ಅದು ನಮ್ ಟ್ಯಾಗ್ ಅಲ್ಲ, ಅವ್ರದ್ದು ಬೆನಿಷನ್ ವೆರೈಟಿ. ನಮ್ಗಿನ್ನ ತೋತಾಪುರಿಗಾಗ್ಲಿ ಮಲ್ಲಿಕಾಗ್ಲಿ ಯಾವ್ದಕ್ಕೂ ನಮ್ ಕರ್ನಾಟಕದಲ್ಲಿ ಇಲ್ಲ. ಇದು ತೋತಾಪುರಿ ಮಲ್ಲಿಕಾನೇ ಜಾಸ್ತಿ ಬೆಳೆಯೋದಲ್ಲ ಇಲ್ಲಿ ಈ ಭಾಗದಲ್ಲಿ ಶ್ರೀನಿವಾಸ್ಪುರದಲ್ಲಿ. ಈ ಭಾಗದಲ್ಲಿ ತೋತಾಪುರಿ ತೋತಾಪುರಿನ ಏನಕ್ಕೋಸ್ಕರ ಚೂಸ್ ಮಾಡಿದ್ದಾರೆ ಸರ್ ಇಲ್ಲಿ ತೋತಾಪುರಿ? ಅದೇ ಈ ಟೆಂಪರೇಚರ್ ಇದೆಯಲ್ಲ,
ಈ ಟೆಂಪರೇಚರ್ ಏನಿದೆ 35 degrees ಸೂಟಬಲ್ ಟೆಂಪರೇಚರ್ ಅಂತ, ಇಟ್ ರೆಸಿಸ್ಟ್ ದ ಟೆಂಪರೇಚರ್ ಅದು ಆ ಫ್ರೂಟ್ಗೆ. ಅದಕ್ಕೋಸ್ಕರ ನಮ್ಗೆ ಬ್ರಿಕ್ಸ್ ಇಲ್ಲಿ ಬರೋದು. ನೀವು ಅದೇ ನಮ್ಮ ಬೆಳಗಾಮು ಅಲ್ಲಿ ಬರಲ್ಲ, ತೋತಾಪುರಿ ಇಲ್ಲ. ನೀವು ಇವನ್ ನಮ್ಮ ರಾಮನಗರಕ್ಕೆ ಹೋದ್ರು ತೋತಾಪುರಿ ಇಲ್ಲ, ಅವ್ರಿಗೇನಂದ್ರೆ ಆ ರೀಜನ್ ಇಟ್ಸ್ ನಾಟ್ ಸೂಟಬಲ್ ಮೆಂಟ್ ಫಾರ್ ದಿಸ್ ತೋತಾಪುರಿ. ತೋತಾಪುರಿ ಇಲ್ಲಿ ನಮ್ಮ ಕೃಷ್ಣಗಿರಿಯಿಂದ ತಗೊಂಡ್ರೆ ನೀವು ತಮಿಳ್ನಾಡು ಪಕ್ಕದಲ್ಲಿ ತಮಿಳ್ನಾಡು ಕೃಷ್ಣಗಿರಿ ಚಿತ್ತೂರು ನಮ್ದು ತೋತಾಪುರಿ ಫೇಮಸ್. ಇದು ನಿಮ್ಗೆ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಆಗೋದೇ ನಮ್ಮ ಮಾರ್ಕೆಟ್ ಮೇಲೆ. ಹೌದು. ಜಾಸ್ತಿ ನಿಮಗೆ ಪಲ್ಪ್ ಜ್ಯೂಸ್ಗೆಲ್ಲ ತೋತಾಪುರಿನೇ ಹೋಗೋದ ಅಥವಾ ಯಾವ ಮ್ಯಾಂಗೋ ಹೋಗುತ್ತೆ ಜ್ಯೂಸ್ಗೆ? ತೋತಾಪುರಿನೇ ಸೇಂದೂರ. ಇತ್ತೀಚೆಗೆ ಒಂದು 7-8 ವರ್ಷದಿಂದ ಸೇಂದೂರನ ಟೇಬಲ್ ಫ್ರೂಟ್ ಹೋಗಲ್ವಾ ಪಲ್ಪ್ಗೆ? ಬಾದಾಮಿನೂ ಹೋಗುತ್ತೆ. ಬಾದಾಮಿನೂ ಹೋಗುತ್ತೆ ಪ್ರೊಸೆಸ್. ಆದ್ರೆ ಕಾಸ್ಟ್ಲಿ ರೇಟ್ ಅಲ್ವಾ ಸರ್ ಬಾದಾಮಿ? ನಾನು ಮೊನ್ನೆ ಕೇಳ್ತಾ ಇದ್ದೆ ರೇಟ್ ಬಗ್ಗೆ, ಆಮೇಲೆ ಮಾತಾಡೋಣ. ಬಾದಾಮಿ ಎಲ್ಲ ಬಂದ್ರೆ 100 rupees 90 rupees ಕೆಜಿ ಅಂತಾರೆ, ನಮ್ಮ ತೋತಾಪುರಿಗೆಲ್ಲ ಏನಕ್ಕೆ ಕಡಿಮೆ ರೇಟು 10 rupees ಅಂತಾರೆ? ಅಲ್ಲ ನಮ್ಗೆ ಏನಾಗುತ್ತೆ ಇವಾಗ, ನೀವು ಬಾದಾಮಿ ಆವರೇಜ್ ಈಲ್ಡ್ ತಗೊಂಡ್ರೆ 1 acre ಒಂದೊಂದು ವರ್ಷದಲ್ಲಿ, ಈ ವರ್ಷ ನಾವು ಕಂಡಂಗೆ 1 ton ಕೂಡ ಸಿಕ್ಕಿಲ್ಲ. 1 ton 1 acre 1000 kg ಸಲ ಪ್ರೊಡಕ್ಷನ್. ದಟ್ ಈಸ್ ವೈ ದ ಪ್ರೈಸಸ್ ಓರ್ ಹೈ. ಓಕೆ. ಬಾದಾಮಿ ಮಾತ್ರ ಈ ಸಲ ನಮಗೆ 40 rupees ಪ್ರೊಸೆಸಿಂಗ್ ಕೊಟ್ಟಿದ್ದಾರೆ ಅವರು. 40-45 rupees ವರೆಗೂ ನಾವು ಜ್ಯೂಸ್ಗೆ ಕೊಟ್ಟಿದ್ದಾರೆ. ವೆರಸ್ ಇನ್ ಲಾಸ್ಟ್ ಓನ್ಲಿ 45,000 ಪರ್ ಎಕರ್ ಪರ್ ಆನಮ್. ತೋಟಗಳು ಎಂಪ್ಟಿ ಆಗೋಗಿದೆ ಈ ಸಲ ಡ್ಯೂ ಟು ನಮ್ಗೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಮಾರ್ಚ್ ಅಲ್ಲಿ ಅದು ನ್ಯಾಚುರಲ್ ಅದೇನು ಈ ರೈನ್ ಅದು ಬಿದ್ದು ನಮ್ಗಲ್ಲೇ ಹಾಳಾಗ್ಬಿಟ್ಟು. ಇದ್ರ ಬಗ್ಗೆ ಇದೇನು ಕೊಡದಿರಾ ಸರ್? ಇದು ಇದು ಆಕ್ಚುಲಿ ನಮ್ಗೆ ಇರುವೆ ಮತ್ತು ಗೆದ್ದಲ ಅದು ಏನೇನು ಮಿಕ್ಸ್ ಮಾಡಿರೋದು ಅದು? ನಾವು ಇದನ್ನ ಏನ್ ಮಾಡಿದೀವಿ, ಸುಣ್ಣ ಇದೆಯಲ್ಲ ಸುಣ್ಣನು ಮತ್ತೆ ಅದು ನಮ್ಮ ಸಿಒಸಿ ಪೇಸ್ಟ್ ಕ್ಲೋರೈಡ್ ಅದು ಪೇಸ್ಟ್ ಬರುತ್ತೆ. ಅದನ್ನ ನಾವು 1 gram 1 liter ನೀರಿನಲ್ಲಿ 2 ಪ್ರಪೋರ್ಷನೇಟ್ ಮಿಕ್ಸ್ ಮಾಡ್ಕೊಂಡು 10 gram ಅದನ್ನ ತಗೊಂತೀವಿ. ಒಂದು ಇದು ಸುಣ್ಣ ಬಂದ್ಬಿಟ್ಟು ಒಂದು ಇದಕ್ಕೆ ನಿಮ್ಗೆ ½ kg ಅಷ್ಟು ಹಾಕೊಂಡು ಅದನ್ನ ಸುತ್ತ ಬೆಳೆದಿದ್ದೀವಿ. ಇದನ್ನೇನು ಅಂದ್ರೆ ಮೇನ್ ಏನು ಅಂದ್ರೆ ಇರುವೆ ಗೆದ್ಲು ಇವೆರಡನ್ನು ಪ್ರೊಟೆಕ್ಟ್ ಮಾಡಕ್ಕೆ. ಕಪ್ಪು ಇರುವೆ ಬರ್ತದೆ, ಕಪ್ಪು ಇರುವೆ ತೊಂದ್ರೆ ಇಲ್ಲ, ಕಪ್ಪು ಇರುವೆ ಕೆಂಪು ಬಂದ್ರೆ ಗೂಡು ಕಟ್ಟುತ್ತದೆ. ನಾವು ಮರ ಹತ್ತಕ್ಕೆ ಆಗಲ್ಲ, ಹಾರ್ವೆಸ್ಟ್ ಮಾಡಕ್ ಆಗಲ್ಲ, ಈ ಎಲೆಗಳೆಲ್ಲ ಸೇರ್ಕೊಂಡು ಕೆಂಪಿರುವೆ ಅದು. ಮತ್ತೆ ನಾವು ಓಡಾಡ್ತಾ ಇರ್ತವೆ, ನಾವು ಹಾರ್ವೆಸ್ಟ್ ಮಾಡೋ ಟೈಮ್ ಅಲ್ಲಿ ಹತ್ತಕ್ಕೂ ಆಗೋದಿಲ್ಲ, ಅದಕ್ಕೆ ಬೆಂಕಿ ಇಟ್ಬಿಟ್ಟು ಆಮೇಲೆ ನಾವು ಹಾರ್ವೆಸ್ಟ್ ಮಾಡ್ಬೇಕಾಗಿತ್ತು. ಹಂಗಾಗಿ ಇವಾಗ ಇಟ್ ಇಸ್ ಆಲ್ ಪ್ರೊಟೆಕ್ಟೆಡ್. ನಮಗೆ ಮತ್ತೆ ಇಲ್ಲೇನು ಸ್ಟೆಮ್ ಬೋರರು ಅದೆಲ್ಲ ಇರ್ತಾ ಇತ್ತಲ್ಲ, ಆಲ್ಮೋಸ್ಟ್ ಮೇಜರ್ ನಮಗೆ ಕಾಂಡಕೊರ್ಕ ಅದು ನಮ್ಗೆ ಸ್ಟೆಮ್ ಬೋರರು ಬರುತ್ತೆ. ಇದಕ್ಕೆ ಸ್ಟೆಮ್ ಬೋರರ್ ಬರುತ್ತೆ ಬಾದಾಮಿಗೆ. ಬಾದಾಮಿಗೆ ಸ್ಟೆಮ್ ಬೋರರ್ ಬಂದ್ರೆ ಏನ್ ಮಾಡ್ತೀರಾ ಸರ್? ಸ್ಟೆಮ್ ಬೋರರ್ ಆಕ್ಚುಲಿ ಅದು ನಮ್ಮ ಹೀಲರ್ ಸೀಲರ್ ಅಂತ ಹೇಳ್ಬಿಟ್ಟು ನಮ್ಮ IHR ಸಂಸ್ಥೆಯವರು ಒಂದು 10 ವರ್ಷದಿಂದ ಅದರಲ್ಲಿ ಮಾಡ್ತಾನೆ ಇದೀವಿ. ಅದು ಇಂಜೆಕ್ಷನ್ ಕೊಟ್ಕೊಂಡು ಅದಕ್ಕೆ ನಾವು ಇಂಜೆಕ್ಷನ್ ಹಾಕೋದು ಅದೆಲ್ಲ ಮಾಡ್ತಾ ಇದ್ವಿ. ಆದ್ರೂ ನಮಗೆ ಅಷ್ಟು ಪ್ರಾಕ್ಟಿಕಲಿ ವಿ ಆರ್ ನಾಟ್ ಗೆಟಿಂಗ್ ದಟ್ ರಿಸಲ್ಟ್. ಸೊ ಅದಕ್ಕೆ ನಮ್ಮ ಕಡೆ ಅವ್ರು ಒಂದೇ ಇದೆ ಏನಂದ್ರೆ ನಮಗೆ ಲ್ಯಾಂಡೇ ಸೂಟಬಲ್ ಇಲ್ಲ ಅಂತ ಫಸ್ಟ್ ಆಫ್ ಆಲ್. ಅದೇ ನಮಗೆ ಕಾಂಡಕೊರಕ ಅವ್ರಿಗಿಲ್ಲ, ಎಲ್ಲಿ ಆ ರೀಜನ್ ಅಲ್ಲಿ ಅವ್ರು ರಾಮನಗರ ರೀಜನ್ ಅಲ್ಲಿ ಇಲ್ಲ. ಬಟ್ ನಮ್ಮಲ್ಲಿ ಮೇಜರ್ ಡಿಸೀಸ್ ಬಾದಾಮಿ ಕಾಂಡಕೊರಕ. ಗಿಡಕ್ಕೆ ನಿಮ್ಗೆ ವರ್ಷಕ್ಕೆ 3-4 ಹೋಗ್ತಾನೆ ಇರ್ತವೆ, ಅದು ನಿಮ್ಗೆ ಒಳಗಡೆಯಿಂದ ಇಟ್ಕೊಂಡ್ ಬರ್ತದೆ, ನಿಮ್ಗೆ ಗೊತ್ತಾಗೋದೇ ಇಲ್ಲ. ಓಕೆ. ಎಲ್ಲ ನಿಮ್ಗೆ ಗಿಡ ಎಲ್ಲ ಬುಡ ತುದಿಗೆ ಹೋಗಿ ಒಣಗದ ಮೇಲೆ ನಿಮ್ಗೆ ಏನೋ ಒಂದು ಇದೆ ಇಲ್ಲಿ ಅಂತ ಗೊತ್ತಾಗೋದು ಸರ್. ಆಮೇಲೆ ಈಗ ಇದು ಬಾದಾಮಿನ ಹೈ ಡೆನ್ಸಿಟಿ ಮೆಥಡ್ ಅಲ್ಲಿ ಇಡೋದು, ಅದು 1 acre 40 ಒಂದು ಗುಂಟೆ ಬಂದ ಮಾಡ್ತಾರವರೆಲ್ಲ ಹೈ ಡೆನ್ಸಿಟಿಗೆ ಹೋಗ್ತಾ ಇದಾರೆ ಇವಾಗ. ಹೈ ಡೆನ್ಸಿಟಿ ಹೋಗ್ತಾ ಇದಾರೆ. ಮೊದಲು ಏನು ರೆಗ್ಯುಲರ್ ಆಗಿ ನಾವು ಮಾಡಿದ್ವಲ್ಲ ಅದೆಲ್ಲಾನು ಸೇಮ್ 30-40 ಅಲ್ಲೇ. ಈಗ ನೀವು 40 ಇಟ್ಟರೆ 1 ton ತೆಗಿಬೋದು ಅಂತ ಹೇಳಿದ್ರೆ, ಈಗ ಹೈ ಡೆನ್ಸಿಟಿ ಮೆಥಡ್ ಅಲ್ಲಿ 400 ಇಟ್ಟರೆ 10x10 ಜಾಸ್ತಿ ತೆಗಿಬೋದಲ್ಲ. 1 acre 20 ಒಂದು ಗಿಡಕ್ಕೆ 25 kg ಅಂದ್ರೆ ತುಂಬಾ ಇಳುವರಿ ತೆಗಿಬೋದಲ್ಲ. ಅದೇ ಇವಾಗ ಇವಾಗ ಏನು ಅದು ಅದಕ್ಕೆ ನಮ್ಗೆ ಏನು ಅಂದ್ರೆ ಇಯರ್ಲಿ ಮೇಂಟೆನೆನ್ಸ್ ಇಸ್ ರಿಕ್ವೈರ್ಡ್. ಇದು 0 ಮೇಂಟೆನೆನ್ಸ್, ಮೇಂಟೆನೆನ್ಸ್ ಇಸ್ ರಿಕ್ವೈರ್ಡ್. ನೀವೇನೋ 1 ವರ್ಷ 2 ವರ್ಷ ಅದನ್ನ ಗ್ರಾಫ್ಟಿಂಗ್ ಪ್ರೂನಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಆಮೇಲೆ ಯಾವ ಗಿಡನೂ ಯಾವ ಗಿಡನೂ ಹೇಳಿಗೆ ಆಗಲ್ಲ. ವರ್ಷ ವರ್ಷ ಎಂಪ್ಲಾಯ್ ಇರ್ಲೇಬೇಕು. ಓಕೆ ಸರ್, ಹತ್ರ ನೀವು ಅದನ್ನ ಕೇರ್ ತಗೊಂಡಷ್ಟು ನಿಮ್ ಕ್ರಾಪ್ ಇದೆ. ಬಟ್ ಅದೇ ನೀವು ಈಲ್ಡ್ ವೈಸ್ ಹೇಳಿದ್ರಲ್ಲ, ತೋತಾಪುರಿ ಬಂದಾಗ ನಿಮ್ಗೆ ಈಲ್ಡ್ ಜಾಸ್ತಿ ಇರುತ್ತೆ. ಈವನ್ ದೋ ಪ್ರೈಸಸ್ ಆರ್ ಲೆಸ್, ಸೊ ಇಟ್ ವರ್ಕ್ಸ್ ಔಟ್. ಈಗ ನಮ್ಮಲ್ಲಿ 1 acre 10-12 tons ತೆಗೆಯೋರು ಇದಾರೆ. 12 tons ತೋತಾಪುರಿ. ಸೊ ಅವಾಗ ಆವರೇಜ್ ನೀವು ಇವತ್ತು ನಮಗೆ 8-9 rupees ಅಂದ್ರೂ ಸೊ ವಿಚ್ ಗಿವ್ಸ್ ದಟ್ ರೀಸನ್ 120,000 ಅಂಡ್ 0 maintenance.
ನೀವು ಬಾದಾಮಿ ಕಂಪೇರ್ ಮಾಡಿದ್ರೆ ಇದ್ರ ಇದಕ್ಕೂ ಅದಕ್ಕೂ ಇದು 25% ಮೇಂಟೆನೆನ್ಸ್, ಅದು 100% ಮೇಂಟೆನೆನ್ಸ್. ಓಕೆ, ಇದು ನಿಮಗೆ ಮಿನಿಮಮ್ 10 rupees ಇದ್ದೇ ಇರುತ್ತಲ್ಲ ತೋತಾಪುರಿ? ಇಲ್ಲ, ಹಂಗೆ ಹೇಳಕ್ ಬರೋದಿಲ್ಲ. ಈ ಸಲ ನಮಗೆ 6 rupees ಬಂತು. 6 rupees ಅಂದ್ರೆ ನಮಗೆ ರೈತರಿಗೆ 2 rupees ಖರ್ಚೆ ಬಂದ್ಬಿಡ್ತದೆ, 4 rupees ಹಾರ್ಡ್ಲಿ ಬೀಗ. ದಟ್ ಈಸ್ ದ ವರ್ಸ್ಟ್ ಸಿಚುಯೇಷನ್ ವಿ ಡ್ಯೂ ಟು ದಿಸ್ ಕೊರೋನಾ ಇರ್ಬೋದು, ಆಮೇಲೆ ನಮ್ಮಲ್ಲಿ ಇಮ್ಮೆಚೂರ್. ಈ ಸಲ ಫ್ಲವರಿಂಗ್ ಏನಾಯ್ತು, 2-3 stages ಬಂದ್ಬಿಡ್ತು. ಸೊ ವಿ ಕುಡ್ ನಾಟ್ ಏಬಲ್ ಟು ಹಾರ್ವೆಸ್ಟ್ ಅಕಾರ್ಡಿಂಗ್ ಟು ದ ಫ್ಲವರಿಂಗ್. ಅಲ್ಲೇನಾಯ್ತು, ನಮ್ಮವರು ಹೇಳಿದ್ರು ರೈತರು ಒಂದೇ ಸಲ ಹಾರ್ವೆಸ್ಟ್ ಮಾಡಕ್ ಶುರು ಮಾಡಿದ್ರು, ಆಗ ಇಮ್ಮೆಚೂರ್ ಫ್ರೂಟ್ ಸ್ಟಾರ್ಟ್ ಆಯ್ತು. ಹಂಗಾಗಿ ಬೆಲೆ ಕುಸಿತನೂ ಕಂಡಿವಿ ನಾವು. ಈಗ ಅಟ್ ಲೀಸ್ಟ್ ಏನೋ ಮೆಚೂರ್ಡ್ ಆಗಿರೋದ್ರಿಂದ ಈಗ 9 rupees 10 rupees ಬಿಕ್ರಿ ಆಗ್ತಾ ಇದೆ. ಸೊ ಹಂಗಾಗಿ ನಾವು ಆ ಈಲ್ಡ್ ಆವರೇಜ್ ತಗೊಂಡಾಗ ನಮಗೆ ನಮ್ಮ ರೀಜನ್ಗೆ ತೋತಾಪುರಿ ಈಸ್ ನಂಬರ್ 1 ಅಂಡ್ ರೆಕಮೆಂಡಬಲ್ ವೆರೈಟಿ. ಇದು ಮಿನಿಮಮ್ ಎಷ್ಟು ಬರುತ್ತೆ, ಹೈಯೆಸ್ಟ್ ಬರುತ್ತೆ ಸರ್ ರೇಟ್ ತೋತಾಪುರಿ? ತೋತಾಪುರಿ ನೋಡಿ ಸರ್, ಲಾಸ್ಟ್ ಇಯರ್ ನಾವು 28 rupees ಮಾಡಿದ್ರೆ 28 rupees ಪರ್ ಟನ್. ಸೊ ಅವಾಗ ಬಾದಾಮಿ 13 rupees ಮಾರಿದ್ವಿ ಪರ್ ಟನ್, 28,000 kg. ದಿಸ್ ಇಯರ್ ಅನ್ಫಾರ್ಚುನೇಟ್ಲಿ ಅವರ್ ಲಾಕ್ ಡೌನ್ ಹ್ಯಾಸ್ ಕಮ್ ಇನ್ ಸೀಸನ್ ಆಫ್ ಅವರ್ ಮ್ಯಾಂಗೋ, ಹಂಗಾಗಿ ನಮಗೆ ರೇಟ್ ಕ್ರ್ಯಾಕ್ ಆಯ್ತು. ಸರ್ ಹತ್ರ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ವಾಟ್ರ್ ತುಂಬ ಇಂಪಾರ್ಟೆಂಟು, ವಾಟ್ರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ನಮ್ದು ಎಜುಕೇಷನಲ್ ಈ ಥರ ಒಂದು ಅಗ್ರಿಕಲ್ಚರ್ ಬಂದರೆ ಒಂದು ಯಂಗ್ ಫಾರ್ಮರ್ಗಳಿಗೂ ಒಂದು ಎಜುಕೇಟೆಡ್ ಆಗುತ್ತೆ, ಡೈರೆಕ್ಟ್ ಫಾರ್ಮರ್ ಟು ಕನ್ಸ್ಯೂಮರ್. ನಾವು ಇನ್ನೊಂದು ನೋಡ್ತಾ ಇದ್ದೀವಿ ಸರ್, ಇಲ್ಲಿ ಬರಬೇಕಾದ್ರೆ ಎಲ್ಲ ಅಪಾರ್ಟ್ಮೆಂಟು ಈ ಕಡೆ ನಿಮಗೆ ಹೊಸಕೋಟೆ ರೋಡ್ ನೋಡಿದ್ರೆ ಒಂದೊಂದು ಅಪಾರ್ಟ್ಮೆಂಟ್ 5,000. ಡೈರೆಕ್ಟ್ ಇಲ್ಲಿ 5,000 kg ಅಲ್ಲಿ ಡೈರೆಕ್ಟಾಗಿ ಹೋಗ್ತದ್ರೆ ಇಸ್ ಸಕ್ಸಸ್ಫುಲ್ ಫಾರ್ಮರು. ಈಗ ಫುಡ್ಡು ಒಂದು ಜ್ಯೂಸು ಅವ್ರಿಗೆ ಒಂದು ಒಳ್ಳೆಯದು ಫುಡ್ ಸಿಗಲ್ಲ, ಹೆಲ್ತಿಯಷ್ಟು ಅಲ್ಲ. ಓಕೆ, ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಸರ್ ಹತ್ರ ಮಾತಾಡೋಣ, ಬನ್ನಿ. ಸರ್ ಇನ್ನೂ 3